ನನ್ನ ದೇಶ ನನ್ನ ಮತ ಇದು ನ್ಯೂಸ್ ಏಟೀನ್ ಹೊಸ ಶೋ ಲೋಕಸಭೆ ಚುನಾವಣೆಯಲ್ಲಿ ಮೊದಲು ಮತ ಹಾಕ್ತಾ ಇರುವಂಥ ಮತದಾರರನ್ನ ಮಾತನಾಡಿಸಿದ ನ್ಯೂಸ್ ಏಟೀನ್ ದೇಶದ ಭವಿಷ್ಯ ಯುವಕರ ಆಶಾವಾದ ಮತದಾನದ ಮಹತ್ವದ ಬಗ್ಗೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಮೊದಲ ಮತದಾರರು ದಾವಣಗೆರೆ ಲೋಕಸಭಾ ವ್ಯಾಪ್ತಿಯ ಜನಮತ ಯಾತ್ರೆಯನ್ನು ನ್ಯೂಸ್ ಏಟೀನ್ ಕನ್ನಡ ಕೈಗೊಂಡಿರುವಂಥದ್ದು ಈ ಸಂದರ್ಭದಲ್ಲಿ ನನ್ನ ದೇಶ ನನ್ನ ಮತ ಹೆಸರಿನಲ್ಲಿ ಮೊದಲ ಬಾರಿಯ ಮತದಾರ ಅಭಿಪ್ರಾಯಗಳು ಅವರ ಸಂಭ್ರಮಗಳು ಅವರ ಆಲೋಚನೆಗಳು ಅವರ ಎಕ್ಸೈಟ್ಮೆಂಟ್ ಈ ಎಲ್ಲದರ ಬಗ್ಗೆ ನಾವು ಮಾತನಾಡಿಸ್ತಿದ್ದೀವಿ ನನ್ನ ದೇಶ ನನ್ನ ಮತ ಎಲ್ಲರ ಮತ ಕೂಡ ಪವಿತ್ರವಾದ ಮತ ಮೊದಲ ಬಾರಿಯ ಮತದಾರರು ತಮ್ಮ ಅನಿಸಿಕೆಯನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಈಗ ನಾವು ಒಂದಷ್ಟು ಕಾಲೇಜ್ ಸ್ಟೂಡೆಂಟ್ಸ್ ಹತ್ರ ನಾವು ಬಂದಿದ್ವಿ ಜಿ ಎಮ್ ಐ ಟಿ ಕಾಲೇಜಿಗೆ ಬಂದಿದ್ವಿ ನಾವು ಇದು ದಾವಣಗೆರೆ ಜಿ ಎಮ್ ಐ ಟಿ ಕಾಲೇಜು ಇಲ್ಲಿ ಒಂದಷ್ಟು ನಾವು ಮೊದಲ ಬಾರಿಯ ಮತದಾರರು ಸ್ಟೂಡೆಂಟ್ಸ್ನ ನಾವು ಮಾತನಾಡಿಸ್ತಾ ಹೋಗ್ತೀವಿ ಅವರ ಅಭಿಪ್ರಾಯ ಏನು ಅವರ ಎಕ್ಸೈಟ್ಮೆಂಟ್ ಏನು ಅವ್ರು ಯಾವ ರೀತಿ ಹಂಚ್ಕೊತಾರೆ ಈ ದೇಶದ ಭವಿಷ್ಯವನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅನ್ನ ನಾವು ಕೇಳೋಣ ಬನ್ನಿ ತಮ್ಮ ಹೆಸರು ಛಾಯಾ ಎಲ್ಲಿಂದ ಬರ್ತೀರಾ ಚಿತ್ರದುರ್ಗ ಚಿತ್ರದುರ್ಗ ನೀವು ಫಸ್ಟ್ ಟೈಮ್ ಓಟಾರಾ ಹಾಂ ಸರ್ ಫಸ್ಟ್ ಟೈಮ್ ಊಟ ಏನಿಸ್ತಿದೆ ಖುಷಿ ಆಗ್ತಾ ಇದೆ ನಮ್ಮ ದೇಶಕ್ಕೆ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಬೇಕು ನೋಡಬೇಕು ಸರ್ ಎಕ್ಸಿಟ್ಮೆಂಟ್ ಆಗಿದ್ದೀನಿ ನೀವು ಓಟ್ ಹಾಕುವಾಗ ಕ್ಯಾಂಡಿಡೇಟ್ ಬಗ್ಗೆ ರಿಸರ್ಚ್ ಮಾಡ್ತೀರಾ ಯಾರು ಏನು ಅಂತ ಹಾಂ ಅಫ್ಕೋರ್ಸ್ ಮಾಡಬೇಕಾಗುತ್ತೆ ಬಿಕಾಸ್ ಅವ್ರ ಮೇಲೆ ನಮ್ಮ ದೇಶ ನಿಂತಿರುತ್ತೆ ಅವ್ರು ತಗೊಳ್ಳೋ ಡಿಸಿಷನ್ ಮೇಲೇ ನಾವು ದಿನನಿತ್ಯ ಕೆಲಸಗಳಾಗ್ತಾ ಇರುತ್ತೋ ಲೈಕ್ ಫಾರ್ಮರ್ಸ್ ಆಗಿರ್ಬೋದು ಬೇರೆ ಯಾವುದೇ ಕೆಲಸಗಳಾಗಿರ್ಬೋದು ಸೊ ಕೋರ್ಸ್ ರಿಸರ್ಚ್ ಮಾಡಲೇಬೇಕಾಗುತ್ತೆ ಏನಿಸ್ತಿದೆ ಟೋಟಲ್ ನೀವು ಫಸ್ಟ್ ಟೈಮ್ ಅಲ್ವಾ ನಿಮಗೆ ಎಂಥವ್ರು ಬೇಕು ಅನಿಸ್ತಿದೆ ಅಂದರೆ ಕಂಟ್ರಿಗೆ ಒಳ್ಳೇದಾಗೋ ಥರ ಫುಲ್ ಡೆವಲಪ್ ಮಾಡೋ ಥರ ಅಂದರೆ ಕ್ಯಾಂಡಿಡೇಟು ಯಾವ್ಯಾವ ಪಾರ್ಟಿಯಿಂದ ಇದ್ದಾರೆ ಯಾರಿದ್ದಾರೆ ಇದನ್ನೆಲ್ಲದನ್ನ ತಿಳ್ಕೋತೀರಾ ಹಾಂ ತಿಳ್ಕೊತೀರಾ ಯಾವ ಥರ ತಿಳ್ಕೋತೀರ ಪೇರೆಂಟ್ಸಿಂದ ಫ್ರೆಂಡ್ಸ್ ಮತ್ತು ಅಕ್ಕಪಕ್ಕ ಮನೆ ಅವರೆಲ್ಲರೂ ನೀವು ಯಾರಾದರೂ ಓಟು ಇಂಥವ್ರಿಗೆ ಹಾಕಿಂತ ಇನ್ಫ್ಲೂಯೆನ್ಸ್ ಮಾಡಿದರೆ ಇನ್ಫ್ಲೂಯೆನ್ಸ್ ವೋಟ್ ಹಾಕ್ತೀರಾ ಅಥವಾ ತಾವು ಥಿಂಕ್ ಮಾಡಿ ಯಾರಿಗೆ ಹಾಕ್ಬೇಕಂತ ಹೇಳಿ ಡಿಸೈಡ್ ಮಾಡಿ ಹಾಕ್ತೀರಾ ನಾನು ಥಿಂಕ್ ಮಾಡಿ ಯಾರಿಗೆ ಅಂತ ಡಿಸೈಡ್ ಯಾವ ಇನ್ಫ್ಲೂಯೆನ್ಸ್ಗೆ ನೀವು ಒಳಗಾಗಲ್ಲ ಇಲ್ಲ ನಿಮ್ಗೆ ಏನು ಫಸ್ಟ್ ಟೈಮ್ ಮಾಡೋರು ಎಕ್ಸೈಟ್ಮೆಂಟ್ ಇದೆಯಾ ಯಾವ ಥರ ಇದೆ ಎಕ್ಸೈಟ್ಮೆಂಟ್ ಇದೆ ಸರ್ ಅಂದರೆ ವೋಟಿಂಗ್ ಪೂಲ್ ಯಾವ ಥರ ಇರುತ್ತೆ ಅಲ್ಲಿ ಹೋದ್ಮೇಲೆ ಹೆಂಗೆ ಓಟ್ ಹಾಕೋದು ಅಂತ ಎಕ್ಸೈಟ್ಮೆಂಟ್ ವೋಟ್ ಹಾಕಲಿಕ್ಕೆ ಯಾರ ಜೊತೆ ಹೋಗ್ತೀರಾ ಪೇರೆಂಟ್ಸ್ ಪೇರೆಂಟ್ಸ್ ಜೊತೆ ಹೋಗ್ತೀರಾ ನೀವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ವೋಟ್ ಹಾಕಿ ಹಾಕ್ತೀರಾ ಓಟು ನಿಮ್ಮ ಪವಿತ್ರ ಹಕ್ಕು ಅನ್ನೋದು ಗೊತ್ತಾ ಹಾಗಾದರೆ ನೀವು ಎಂಥ ಅಭ್ಯರ್ಥಿನ ಆಯ್ಕೆ ಮಾಡ್ಕೋಬೇಕಂತಿದ್ದೀರಾ ಎಂಥವ್ರು ಈ ದೇಶಕ್ಕೆ ಬೇಕು ಅಂತಿದ್ದೀರಾ ಎಂಥವ್ರು ಇದ್ದರೆ ಅನುಕೂಲ ಅನ್ಕೊಂತೀರ ಸರ್ ಅವರು ಅಂದರೆ ಅವ್ರು ಫಸ್ಟ್ ಟೈಮ್ ಫಸ್ಟ್ ಏನು ಇರೋಂಗಿಲ್ಲ ಅಂದ್ರೆ ಅವ್ರು ಮುಂಚೆ ಎಲ್ಲ ಏನೇನು ಚಲೋ ಕೆಲಸ ಮಾಡಿರ್ತಾರ ಅಂತೆಲ್ಲ ನೋಡಿ ಅದ್ರ ಮೇಲೆ ಹೊರ್ ಸರ್ ಅಂದರೆ ನಿಮ್ದು ದಾವಣಗೆರೆ ಲೋಕಸಭೆ ಬರ್ತಲ್ಲ ದಾವಣಗೆರೆ ಸರ್ ನಿಮಗೆ ಈ ದಾವಣಗೆರೆ ಲೋಕಸಭೆಯಲ್ಲಿ ಯಾರೆಲ್ಲ ಎಲೆಕ್ಷನ್ ನಿಂತಾರಂತ ಅಂತ ಗೊತ್ತಾ ಹಾಂ ಸರ್ ಗೊತ್ತು ಇಂದ ಗಾಯತ್ರಿ ಸಿದ್ದೇಶ್ವರ ಅವ್ರು ನಿಂತ್ಕೊಂಡಿದ್ದಾರೆ ಮತ್ತು ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನ ಅವ್ರನ್ನ ವೆರಿ ಗುಡ್ ನೀವು ಕ್ಯಾಂಡಿಡೇಟ್ ಬಗ್ಗೆ ಅವರ ಬ್ಯಾಕ್ ಗ್ರೌಂಡ್ ಬಗ್ಗೆ ಅವರ ಎಜುಕೇಶನ್ ಬಗ್ಗೆ ಅವರ ಓವರ್ ಆಲ್ ಅದ್ರ ಬಗ್ಗೆ ನೀವು ತಿಳ್ಕೊಳ್ತೀರಾ ಹಾಂ ಸರ್ ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಳ್ಳಬೇಕಲ್ಲ ಯಾಕಂದರೆ ಅವರೇ ನಮ್ಮ ಮುಂದೆ ಹೆಲ್ಪ್ಫುಲ್ ಆಗೋದನ್ನ ನಾವು ಅವರಿಗೆ ಓಟ್ ಹಾಕೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಳ್ತೀವಿ ಸರ್ ಹ್ಞೂ ಎಂಥವರು ನಿಮಗೆ ಕ್ಯಾಂಡಿಡೇಟ್ ಆಗಬೇಕು ಅವ್ರು ಎಜುಕೇಟೆಡ್ ಇದ್ದರೆ ಬೆಟರ್ ಅನ್ಸುತ್ತೆ ಸರ್ ಯಾಕಂದರೆ ಅವಾಗ ನಮ್ಮ ಸಿಟಿಸನ್ಸಿಂದ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಅದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಓಕೆ ಓಕೆ ಅಂದರೆ ನೀವು ಪಾರ್ಟಿ ನೋಡ್ತೀರಾ ಇಲ್ಲಿ ವ್ಯಕ್ತಿ ನೋಡ್ತೀರಾ ವ್ಯಕ್ತಿ ನೋಡ್ತೀವಿ ಸರ್ ಯಾಕೆ ವ್ಯಕ್ತಿನೇ ನೋಡಬೇಕು ಸರ್ ವ್ಯಕ್ತಿ ನಮ್ಗೆ ಏನು ಹೆಲ್ಪ್ ಮಾಡ್ತಾರೆ ಏನು ಡೆವಲಪ್ಮೆಂಟ್ ಮಾಡ್ತಾನೋ ಅದು ಇಂಪಾರ್ಟೆಂಟ್ ಅಲ್ವಾ ಸರ್ ಯಾವುದಾದ್ರೂ ಪಾರ್ಟಿ ಆಗಿರಿ ದಾವಣಗೆರೆ ಅಂತ ಲೋಕಸಭೆಗೆ ಎಂಥವ ವ್ಯಕ್ತಿ ಇದ್ದರೆ ಒಳ್ಳೇದು ದಾವಣಗೆರೆ ಹಂಗೆ ನೋಡಿದರೆ ಈ ಸಲ ಎರಡು ಫೀಮೇಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಬಟ್ ಅಲ್ಲಿ ಮ್ಯಾಟ್ರಾಗಲ್ಲ ಡೆವಲಪ್ಮೆಂಟಲ್ ಪಾಲಿಟಿಕ್ಸ್ ಬಗ್ಗೆ ಜಾಸ್ತಿ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಈಗ ನಾವು ನೋಡ್ಬೋದು ಜಾಸ್ತಿ ಜಾತಿ ಕಡೆ ಹೋಲುತ್ತೆ ರಾಜಕೀಯ ಅಂದರೆ ಸೊ ಜಾಸ್ತಿ ಫೇರ್ ಎಲೆಕ್ಷನ್ಸ್ ನಡೆದ್ರೆ ಚೆನ್ನಾಗೆ ನೀವು ನೀವು ಎಂಥ ವ್ಯಕ್ತಿನ ಆಯ್ಕೆ ಮಾಡಬೇಕಂತ ಅನಿಸಿದೆ ನಿಮ್ಮ ನಿಮ್ಮ ತಲೆಯಲ್ಲಿ ಬಂದಿದೆಯಾ ಯಾರು ಕ್ಯಾಂಡಿಡೇಟ್ ಯಾರು ಎಂಥವ್ರನ್ನ ಆಯ್ಕೆ ಮಾಡಬೇಕಂತ ಏನೋ ತಲೆಯಲ್ಲಿ ಬಂದಿದೆಯಾ ನಾನು ಜಾಸ್ತಿ ನನ್ನ ಪರ್ಸ್ನಲ್ ನಾನು ಪ್ರಿಫರ್ ಮಾಡೋದು ಯೂತ್ಸ್ನ ಬಟ್ ಅಗೈನ್ ಎನಿಥಿಂಗ್ ಡೆವಲಪ್ಮೆಂಟಲ್ ಪಾಲಿಟಿಕ್ಸ್ ಮಾಡ್ತಾರೆ ಅಂದರೆ ಯಾವ ಪಾರ್ಟಿ ರೆಸ್ಪೆಕ್ಟ್ ಆಫ್ ದಿ ಪಾರ್ಟಿ ಯಾರಿದ್ರೂ ಓಕೆ ತೊಂದರೆ ಇಲ್ಲ ಅದೇ ಕ್ಯಾಶ್ಟ್ ಪಾಲಿಟಿಕ್ಸ್ ನೀವು ಒಪ್ಪಲ್ಲ ಇಲ್ಲ ಇಲ್ಲ ಬಟ್ ಇವತ್ತಿನ ರಾಜಕಾರಣ ಬಹುತೇಕ ಕ್ಯಾಶ್ ಕ್ಯಾಶ್ಟ್ ಮೇಲೆ ಇದೆಯಲ್ಲ ಹ್ಞೂ ಹೌದು ಅದೇ ಹೇಳಿದೆ ಆಲ್ಮೋ ಹಾಂ 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 ಹಂಗೆ ನೋಡಿದರೆ ಬಯಸ್ಟ್ ಆಗುತ್ತಿದೆ ಒಂದು ಪಾರ್ಟಿ ಬಗ್ಗೆ ಮಾತಾಡಿದರೆ ಬಟ್ ಬೇಡ ಡೆವಲಪ್ಮೆಂಟಲ್ ಪಾಲಿಟಿಕ್ಸ್ ಇದ್ದರೆ ಚೆನ್ನಾಗಿ ರೀ ವೋಟ್ ಹಾಕಬೇಕು ಅಂತ ಅರ್ಹ ಅಭ್ಯರ್ಥಿಗೆ ವೋಟ್ ಹಾಕಬೇಕು ನಮ್ಮ ಕಡೆಯಿಂದ ಎಕ್ಸೈಟ್ಮೆಂಟ್ ಇದೆ ಸರ್ ಅಂದ್ರೆ ನೀವು ಊರಿಗೆ ಹೋಗ್ತಾ ಇದ್ರಾ ಸರ್ ಅಂದ್ರೆ ನೀವು ವೋಟ್ ಹಾಕೋದು ಪಾರ್ಟಿ ನೋಡಿ ಹಾಕ್ತೀರಾ ವ್ಯಕ್ತಿ ಹಾಕ್ತೀರಾ ಇವಾಗ ವ್ಯಕ್ತಿ ನೋಡಿ ಹಾಕಿದ್ರೆ ಕರೆಕ್ಟ್ ಅನ್ಸುತ್ತೆ ಸರ್ ಇವಾಗ ನಾವು ಪಾರ್ಟಿ ನೋಡಿ ಪಾರ್ಟಿ ನೋಡಿ ಹಾಕಿದ್ರೆ ನಾವು ಹಿಂಗೆ ನಾರ್ಮಲಾಗಿ ಪಾರ್ಟಿ ನೋಡಿ ಹಾಕ್ತಾರೆ ಸರ್ ಆದರೂ ಇವಾಗ ವ್ಯಕ್ತಿ ನೋಡಿ ನಮ್ಮ ಏರಿಯಾ ಒಳಗೆ ಏನೇನು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಮಾಡ್ತಾರಾ ಅಂತಂದು ವ್ಯಕ್ತಿ ನೋಡಿ ಹಾಕ್ಬೇಕು ಸರ್ ಓಕೆ ಇದು ಭಾಳಷ್ಟು ಜನರ ಅಭಿಪ್ರಾಯ ನನ್ನ ದೇಶ ನನ್ನ ಮತದಲ್ಲಿ ಭಾಳಷ್ಟು ಜನರು ಕೆಲವರು ವ್ಯಕ್ತಿ ನೋಡಿ ಹಾಕ್ತೀವಿ ಕೆಲವರು ಪಕ್ಷವನ್ನು ನೋಡಿ ಹಾಕ್ತೀವಿ ಅಂತ ಹೇಳಿದ್ರು ಮತ್ತು ಓಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಅನುಭವವನ್ನು ಮತ್ತು ಹಂಚ್ಕೊಂಡ್ರು ಮತ್ತು ಸಂಭ್ರಮನ ಯಾವ ರೀತಿ ಎಕ್ಸೈಟ್ಮೆಂಟ್ ಮಾಡೋದನ್ನು ಕೂಡ ಹಂಚಿಕೊಂಡ್ರು ಇದು ನನ್ನ ದೇಶ ನನ್ನ ಮತ ನಾನು ಚಿದಾನಂದ್ ಪಟೇಲ್